ಸರ್. ಮಾರ್ನಿಂಗ್ ಭರತ್, ಟೆಲ್ ಮೀ ಸರ್. ಇಂಡಿಯನ್ ಏರ್ಲೈನ್ಸ್ ಪ್ಲೇನ್ ಹೈಜಾಕ್ ಆಗಿರೋ ವಿಷಯನ ನಾನೀಗ ಟಿ ವಿ ನ್ಯೂಸಲ್ಲಿ ನೋಡಿದೆ. ಎಸ್, ಐ ಆಲ್ಸೋ ಸಾ ಇಟ್ ಸರ್. ನನಗೆ ಒಂದು ಅವಕಾಶ ಕೊಡಿ. ಆ ಪ್ಲೇನ್ನ ಹೈಜಾಕ್ ಮಾಡಿರೋ ಕಂಟ್ರಿಗಳೇ ಬಂದು ನಾವು ಮಾಡಿದ ತಪ್ಪಾಯ್ತು ಅಂತ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಾಗ್ ಮಾಡ್ತೀನಿ ಸರ್. ಸರ್, ಇವತ್ತು ಅವ್ರ ಬೇಡಿ ಡಿಮಾಂಡ್ಸಿಗೆ ನಾವು ತಲೆಬಾಗಿ ಮಸೂದ್ ಅಹಮದ್ನ ನಾವು ರಿಲೀಸ್ ಮಾಡಿಬಿಟ್ರೆ ನಾಳೆ ಅವ್ನು 200 2000 ಜನಗಳ ಬಲಿ ತೊಗೊಳ್ತಾನೆ ಸರ್. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ ಸರ್. ಭರತ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಬಟ್ ನಾನೇನು ಮಾಡೋಕ್ಕಾಗಲ್ಲ. ಉಗ್ರವಾದಿಗಳನ್ನು ಹಿಡಿಯೋದು ನಮ್ಮ ಕರ್ತವ್ಯನೇ ಹೊರತು ಅವ್ರನ್ನ ರಿಲೀಸ್ ಮಾಡೋದು ಇದು ಗೌರ್ಮೆಂಟ್ಗೆ ಸೇರಿದ ವಿಷಯ. ಗೌರ್ಮೆಂಟ್ ತಗೊಂಡಿರುವಂಥ ಡಿಸಿಷನ್ಗೆ ನಾವು ಬದ್ಧರಾಗಿರ್ಬೇಕು. ದಟ್ಸ್ ಆಲ್. ಸರ್, ನೀವೇ ಥರ ಹೇಳ್ತಾ ಇದ್ದೀರಾ. ಆ ಮಸೂದ್ ಅಹಮದ್ನ ಹಿಡಿಯೋಕೆ ನಾವು ಎಷ್ಟು ಕಷ್ಟಪಟ್ಟಿವಿ ಅಂತ ತಮಗೆ ಗೊತ್ತು. ಆ ಸಮಯದಲ್ಲಿ ನಮ್ಮ ಕಣ್ಣು ಮುಂದೆ ನಮ್ಮ ಜವಾನರನ್ನ ಕಳ್ಕೊಂಡ್ವಿ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಪ್ರಾಣನ ಒತ್ತೆ ಇಟ್ಟು ಆ ಮಸೂದ್ ಅಹಮದ್ನ ಹಿಡ್ಕೊಂಡು ತಂದ್ಕೊಟ್ರೆ ನಮ್ಮ ಶ್ರಮಕ್ಕೆ ಸ್ವಲ್ಪ ಬೆಲೆನೇ ಇಲ್ವಾ ಸರ್? ವಿ ಹ್ಯಾವ್ ಟು ರಿಸ್ಪೆಕ್ಟ್ ಅಂಡ್ ಎಕ್ಸೆಪ್ಟ್ ದಿ ಗವರ್ಮೆಂಟ್ ಡಿಸಿಷನ್. ಐ ಜಸ್ಟ್ ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಸರ್. ಓಕೆ, ವಿಮಾನ ಹೈಜಾಕ್ ಆಗಿರೋದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ಏನು ಸರ್? ಈಗ ತಾನೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅವರು ಡಿಮ್ಯಾಂಡ್ಗೆ ನಾವು ಒಪ್ಕೊಳ್ಳದೆ ಇದ್ರೆ ಅದ್ರಲ್ಲಿ ಒಬ್ರು ಸತ್ರು ಕೂಡ ನಮ್ಮ ಪಾರ್ಟಿ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ನಮ್ಮ ಸರ್ಕಾರ ಬಿದ್ದೋಗೋ ಚಾನ್ಸಸ್ಸು ಇದೆ. ಅದು ಅಲ್ಲದೆ ನಮ್ಮ ಅಪೋಸಿಷನ್ ಲೀಡರ್ ಮಗಳು ಕೂಡ ವಿಮಾನದಲ್ಲಿದ್ದಾಳೆ. ಆದ್ರಿಂದ ನಾವು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಸರ್. ಹಾಗೆ ಮಾಡಿ, ಅವ್ರ ಡಿಮ್ಯಾಂಡ್ಸ್ ನಾವು ಒಪ್ಕೋತೀವಿ ಅಂತ ತಿಳಿಸ್ಬಿಡಿ. ಭರತ್, ಯಾಕಿಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀರಾ? ಯಾಕಿಷ್ಟು ಕುಡಿತಾ ಇದ್ದೀರಾ? ಟಿವಿ ನೋಡಿದ್ಯಾ? ನಾವು ಬಾರ್ಡರ್ಲಿದ್ದು ಇಷ್ಟು ಕಷ್ಟಪಟ್ಟು ನಮ್ಮ ಪ್ರಾಣನ ಪಣಕ್ಕಿಟ್ಟು ಆ ಮಸೂದ್ ಅಹಮದ್ನ ಹಿಡಿದು ತಂದ್ಕೊಟ್ರೆ ನಮ್ಮ ರಾಜಕಾರಣಿಗಳು ಎಲ್ಲಿ ತಮ್ಮ ಕುರ್ಚಿ ಅಳ್ಳಾಡ್ಬಿಡತ್ತಲ್ಲ ಅಂತ ಒಂದು ಭಯಕ್ಕೆ ಹಣ ಕೊಟ್ಬಿಟ್ಟು ಅವನ್ನ ರಿಲೀಸ್ ಮಾಡಿದ್ದಾರೆ. ನನ್ನ ಆರ್ಮಿಯಲ್ಲಿ ಇದ್ಬಿಟ್ಟು ಟೆರರಿಸ್ಟ್ಗಳನ್ನ ಕೊಲ್ಲಕ್ಕಾಗ್ತಿಲ್ಲಲ್ಲ, ಅದ್ ನನ್ನ ಪ್ರಾಬ್ಲಮ್. ಭರತ್, ನೀವೊಬ್ರೆ ಏನ್ ಮಾಡೋಕ್ಕಾಗುತ್ತೆ? ಇದನ್ನ ಸರ್ಕಾರ ಕೂಡ ನೋಡ್ಬೇಕಲ್ವಾ? ಇಟ್ಸ್ ಎ ಡೆಮೊಕ್ರೆಟಿಕ್ ಕಂಟ್ರಿಯಾ? ಡೆಮೊಕ್ರಸಿ, 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 ಇದೆಂತ ಡೆಮೊಕ್ರಸಿ? ಅಷ್ಟೊಂದು ಕುಡಿಬೇಡಿ. ಕಾಫಿ ಏನಾದರೂ ತಗೋತೀರಾ? ನೋ ಥ್ಯಾಂಕ್ ಯು ಆಫೀಸರ್. ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇದೆ. ಹೌದು, ಸತ್ತೋಗಿ ನೀವು ಮತ್ತೆ ಹೇಗೆ ಬದುಕು ಬಂದ್ರಿ? ಇದಕ್ಕೆಲ್ಲ ನಿಮ್ಮ ಹೆಂಡತಿ ಹೇಗೆ ರಿಯಾಕ್ಟ್ ಮಾಡಿದ್ರು? ನಾನು ಮತ್ತೆ ಬದುಕು ಬಂದಿದ್ದು ನಿಜ. ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತವಳೆ ನನ್ನ ಹೆಂಡತಿ ಡಾಕ್ಟರ್ ಅಂಜಲಿ.